ಎಲ್ರಿಗೂ ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇರೋ ನಮ್ಮ ಟೆಕ್ಕಿನ್ ಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟೇ ಇರೋದ್ರೆ ಒಂದು ಹುಡಿದ್ರೆ ಏನಪ್ಪ ಅಂತಂದರೆ ನಿಮಗೊಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡು ಬಂದಿರಿ. ಸೊ ಮಂತ್ಲಿ ನೀವು ಏನಂದ್ರೆ ಕೂಡ 14,000 ಇಂದ 20,000 ತನಕ ನೀವು ಆರಾಮಿಸಿ ದುಡಿಬೋದು ಇದರಲ್ಲಿ. ಹೆಂಗಪ್ಪ ಅಂತಂದರೆ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಹಾಕ್ತೀರಾ, ಮೊನಿಟೈಸೇಷನ್ ಆನ್ ಆಗಬೇಕು, ಮತ್ತು ವ್ಯೂಸ್ ಬರಬೇಕು, ಲೈಕ್ಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಇರಬೇಕು, ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು, ಇವೆಲ್ಲ ಕಂಡೀಷನ್ಗಳು ಇರ್ತವೆ ಯೂಟ್ಯೂಬ್ನಲ್ಲಿ. ಅಲ್ಲಿ ಮಾತ್ರ ನಾನು ಹೇಳುವಂಥ ಅಪ್ಲಿಕೇಶನ್ ನೀವು ಯೂಸ್ ಮಾಡಿದ್ರಪ್ಪ ಅಂತಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಅರ್ನಿಂಗ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಮೋಜೊ ಅಪ್ಲಿಕೇಶನ್. ಸೊ ನಿಮಗೆ ಒಂದು ಕ್ರಿಯೇಟರ್ ಸ್ಟುಡಿಯೋ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆ ಮೂಲಕ ನೀವು ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಸೊ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ತಿಳಿಸ್ಕೊಡ್ತೀನಿ. ಮೋಜೊ ಅಪ್ಲಿಕೇಶನ್ ನೀವು ಪ್ಲೇಸ್ಟೋರ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು, ಸೊ ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನೀವು ಹೆಂಗೆ ಕ್ರಿಯೇಟರ್ ಸ್ಟುಡಿಯೋ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳ್ತೀನಿ. ಇಲ್ಲಿ 3 ಡಾಟ್ ಇದೆಯಲ್ಲ, ಸೊ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಬಿಟ್ಟು ಇಲ್ಲಿ ಕ್ರಿಯೇಟರ್ಸ್ ಟೂಲ್ಸ್ ಅಂತಿದಲ್ಲ, ಸೊ ಇದೇ ಇಂಪಾರ್ಟೆಂಟ್ ಆಗಿರೋದು. ಸೊ ಮತ್ತು ಕ್ರಿಯೇಟರ್ಸ್ ಟೂಲ್ಸು ಮತ್ತು ವ್ಯಾಲೆಟ್ ಇವೆರಡೂ ಕೊಟ್ಟಿದ್ದಾನೆ. ಸೊ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೊಂದು ಜೀರಾ ಅರ್ನಿಂಗ್ ತೋರಿಸ್ತದೆ ಇಲ್ಲಿ, ಈ ಥರ ಒಂದು ಇಂಟರ್ಫೇಸ್ ಬರ್ತಾರೆ. ಸೊ ನೀವು ಏನು ಮಾಡ್ಕೊಂಡ್ರೆ ಕ್ರಿಯೇಟರ್ಸ್ ಟೂಲ್ ಅಂತಿದಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮೋಜೊ ಫಾರ್ ಕ್ರಿಯೇಟರ್ ಅಂತಿದಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಈ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ಕೆಲವೊಂದು ಕಂಡೀಷನ್ ಟರ್ಮ್ಸ್ ಅನ್ಕೊಂಡು ಕಂಡೀಷನ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ಚೂಸ್ ಯುವರ್ ಕ್ಯಾಟಗರಿ ಅಂತ ಕೊಟ್ಟಿರ್ತಾನೆ. ನೀವು ಯಾವುದಾದ್ರು ಮಾಡ್ಬೋದು, ಎಜುಕೇಷನ್ ಕ್ಯಾಟಗರಿ ಮೇಲೆ ಮಾಡ್ಬೋದು, ಫುಡ್ ರಿವ್ಯೂ ಮೋಟಿವೇಶನ್ ವಿಡಿಯೋಗಳು ಮಾಡೋದಾಗಿರ್ಬೋದು, ಫೋಟೋಗ್ರಫಿ ಮಾಡೋದಾಗಿರ್ಬೋದು, ಟ್ರಾವೆಲ್ಲು, ವಿಡಿಯೋ ಗೇಮಿಂಗು, ಸೊ ಇಷ್ಟೆಲ್ಲ ಇದ್ದಾವೆ. ಸೊ ನಾನು ಟೆಕ್ನಾಲಜಿ ತೊಗೊತೀನಿ, ಆಟೋಮೊಬೈಲ್ ಆ್ಯಂಡ್ ಗ್ಯಾಡ್ಸ್ ಅಂತ ಇದೆ. ನೆಕ್ಸ್ಟ್ ನೀವು ಮಾಡ್ಕೊ ಮೊಬೈಲ್ ನಂಬರ್ ಅನ್ನೋದು ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಆದರೆ ಮತ್ತು ಅದ ನಂತರ ಏನು ಮಾಡ್ಕೊಂಡ್ರೆ ಸಬ್ಮಿಟ್ ಯುವರ್ ವಿಡಿಯೋ ರಿವ್ಯೂ ಹಂಗಂತೈತೆ. 5 ವಿಡಿಯೋ ನೀವು ಕ್ರಿಯೇಟ್ ಮಾಡಬೇಕು. ಸೊ 5 ವಿಡಿಯೋ ನೀವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇದರಲ್ಲಿ ಒಂದು ಮೋಜೊದಲ್ಲಿ. ಸೊ ಮೋಜೊದಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. 5 ವಿಡಿಯೋಕ್ಕಿಂತ 4 ವಿಡಿಯೋ ನೀವು ಅಪ್ಲೋಡ್ ಮಾಡಬೇಕು, ಮತ್ತು 1 ವಿಡಿಯೋ ಮೋಜೊ ಕ್ಯಾಮ್ರಾದಿಂದನೇ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಡ್ತೀನಿ, ಆಮೇಲೆ ಸಬ್ಮಿಟ್ ಅಂತ ಬರುತ್ತೆ. ನನ್ನ ಒಂದು ಹಳೆ ಅಕೌಂಟ್ ಅನ್ನೋದು, ನಿಮ್ಮ ಮೊಬೈಲ್ ನಂಬರ್ ಯಾವ ಥರ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಥರ ಬಂದಮೇಲೆ ನಿಮ್ಗೆ ಇಲ್ಲಿ ಪ್ರೊಫೈಲ್ ಮೇಲೆ ಹೋಗಿ ಎಡಿಟ್ ಪ್ರೊಫೈಲ್ ಅಂತಿದ್ದಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಅನ್ನೋದಕ್ಕೆ ಇರುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಮೊಬೈಲ್ ನಂಬರ್ ಹಾಕಿ ನೀವು ಒಂದು ಮೊಬೈಲ್ ನಂಬರ್ ಅನ್ನೋದು ಅಪ್ಡೇಟ್ ಮಾಡಿ, ಓ ಟಿ ಪಿ ಬರುತ್ತೆ. ಸೊ OTP ಅನ್ನೋದು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ OTP ಅನ್ನೋದು ಸಬ್ಮಿಟ್ ಮಾಡಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋದು, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದು ಮೊಬೈಲ್ ನಂಬರ್ ಎಷ್ಟು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಸೊ ಆ ಅಕೌಂಟ್ ಅಷ್ಟೊಂದು ಅಕೌಂಟ್ಗಳಲ್ಲಿ ನಿಮಗೆ ಸಜೆಷನ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಕ್ಕೆ ಅಪ್ಡೇಟ್ ಆಗಿರುತ್ತೆ ಇಲ್ಲಿ. ಮತ್ತು ನೀವು ಕ್ರಿಯೇಟರ್ ಟೂಲ್ ಸ್ಕೂಲ್ಗೆ ಹೋಗಿಬಿಟ್ಟು ಇಲ್ಲಿ ನೋಡ್ಬೋದು ನೀವು ಮೊಬೈಲ್ ನಂಬರ್ ಅನ್ನೋದು ಅಪ್ಡೇಟ್ ಆಗಿದೆ. ಸೊ ಮೊಬೈಲ್ ನಂಬರ್ ಅಪ್ಡೇಟ್ ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡೋಕ್ಕಂದ್ರೆ ಸಬ್ಮಿಂಟ್ ಇವರು ಟಿಕ್ ಮಾರ್ಕ್ ಬಂದಿದೆ. ಸೊ ಇವರು ಸಬ್ಮಿಂಟ್ 5 ವಿಡಿಯೋ ಅಂತಿದೆ. ಸೊ ನೀವು 5 ವಿಡಿಯೋಗಳು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರುತ್ತೆ. ಸೊ ಐದು ವಿಡಿಯೋ ಸಹಿತ ನಾನು ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ನಿಮಗೆ ತೋರಿಸ್ತೀನಿ ಹಂಗಂತೆ. ನಾನು 5 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗ ಆಲ್ರೆಡಿ. ಸೊ 5 ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಮತ್ತು ನೀವು ಕ್ರಿಯೇಟರ್ಸ್ ಟೂಲ್ ಐತಲ್ಲ ಅಲ್ಲಿಗೆ ಹೋಗಿಬಿಟ್ಟು ನೋಡಿ, ಅಪ್ಲಿಕೇಶನ್ನು ಸಬ್ಮಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. 5 ಅಪ್ಲಿಕೇಶನ್ ಸಬ್ಮಿಂಟ್ ಅಂತ ಬಂತು. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟ್ ಅನ್ನೋದು ಅಂಡರ್ ರಿವ್ಯೂಗೆ ಹೋಗುತ್ತೆ. ಸೊ ಅವರು ರಿವ್ಯೂ ಮಾಡಿಬಿಟ್ಟು 15 ದಿನದೊಳಗಡೆ ನಿಮಗೆ ಒಂದು ಅಕೌಂಟದ್ದು ವೆರಿಫಿಕೇಶನ್ ಕೊಡ್ತಾರೆ. ಸೊ ನಿಮ್ಮ ಲಕ್ ಇದ್ದರೆ 15 ದಿನದೊಳಗಡೆ ಆಗುತ್ತೆ. ಸೊ ಲಕ್ ಇಲ್ಲಪ್ಪ ಅಂತಂದ್ರೆ 14 ಟೈಮ್ ತೊಗೊಳ್ತಿದೆ. ಇಲ್ಲಿ ನೋಡಿ, ಇವರ್ ಪ್ರಪೋಸಲ್ ಈಸ್ ಅಂಡರ್ ರಿವ್ಯೂ ವಿಲ್ ಬಿ ಬ್ಯಾಕ್ ವಿತ್ ಇನ್ ಅಪ್ಡೇಟ್ ಸೂನ್ ಅಂತ ಇದೆ. ಸೊ ಅಂಡರ್ ರಿವ್ಯೂಗೆ ಹಾಕಿದ್ದಾರೆ. ಅಪ್ಡೇಟ್ ಆದಮೇಲೆ ನಿಮಗೆ ಬ್ಯಾಕ್ ಅವ್ರು ಮತ್ತೆ ತೋರಿಸ್ತಾರೆ, ಹೇಳ್ತಾರೆ ನಿಮಗೆ ಒಂದು ವಿಡಿಯೋ ಅಪ್ರೂವಲ್ ಆಗಿದೆ ನಿಮ್ಮ ಪ್ರಪೋಸಲ್ ಅಂತ ಹೇಳಿಬಿಟ್ಟು. ಸೊ ಇಷ್ಟು ಮಾಡೋದ್ರಿಂದ ನೀವು ತಿಂಗಳಿಗೆ ಸಾಕಷ್ಟು ಅರ್ನಿಂಗ್ ಮಾಡ್ಬೋದು. ನನ್ನ ಒಂದು ಹಳೆ ಅಕೌಂಟ್ ಅಪ್ರೂವಲ್ ಆಗಿದೆ. ಸೊ ಅದನ್ನು ಸಹಿತ ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಅಕೌಂಟ್ ಅನ್ನೋದು ಹಳೆ ಅಕೌಂಟ್ ಆಗಿದೆ, ಲಾಗಿನ್ ಆಗಿಬಿಟ್ಟು ನಾನು ನಂದು ಹೊಸ ಅಕೌಂಟ್ಲಿಂದ ಲಾಗಿನ್ ಆಗಿ ನಿಮಗೆ ತೋರಿಸ್ತೀನಿ ನನ್ನ. ಸೊ ಆ ಒಂದು ಅಕೌಂಟ್ ಅನ್ನೋದು ಅಪ್ರೂವಲ್ ಆಗಿದೆ ನಂದು. ಇಲ್ಲ ಫ್ರೆಂಡ್ಸ್, ಇನ್ನೂ ನನ್ನ ಅಕೌಂಟ್ ಏನದು ಇನ್ನು ಅಪ್ರೂವಲ್ ಆಗಿಲ್ಲ. ಅಪ್ರೂವಲ್ ಆಗೋದ್ರಲ್ಲಿ ಇದೆ ಇನ್ನು ಫೆಂಡಿಂಗ್ ಉಳ್ಕೊಂಡು. ಇದು ಹಳೆ ಅಕೌಂಟೇ ಬಂತು, ಇದೇ ನಂಬರಿಗೆ ಒಂದು ಲಾಗಿನ್ ಆಗಿದ್ದೀನಲ್ಲ. ಸೊ ಹಾಗಾಗಿನೇ ಹಳೆ ಅಕೌಂಟನ್ನೇ ಕೊಡ್ತಾ ಇದ್ದೇನೆ. ಸೊ ನಾನು ಒಂದು ಅಕೌಂಟ್ ಅನ್ನೋದು ಚೇಂಜ್ ಮಾಡಿ ನಿನಗೆ ತೋರಿಸ್ತೀನಿ ಈಗ ಏನಾದ್ರ ಬಗ್ಗೆ.
ಓಕೆ ಫ್ರೆಂಡ್ಸ್, ಇಷ್ಟೇ ಮಾಡಿಬಿಡಿ ಫ್ರೆಂಡ್ಸ್, ಸಾಕು. ನೀವು ಖಂಡಿತವಾಗ್ಲೂ ನೀವು ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತೀರಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ. ಸಿಗೋಣ ಮುಂದಿನ ವಿಡಿಯೋ ಅಂತ. ಜೈ ಜೈ.